ಓಕೆ, ಸೀನ್ ಏನಂದರೆ ಯಾರ್ಯಾರು ಥಂಡರ್ಬರ್ಡ್ ಓನರ್ಸ್ ಇದು ಗೊತ್ತಿರುತ್ತೆ ಇಶ್ಯೂ, ಇದೆಲ್ಲ ಆಡ್ತಿದೆ. ಜನ್ರಲಿ ಇದು ಬುಲೆಟಲ್ಲಿ ಮೆಟಲ್ ಯೂಸ್ ಮಾಡಿರೋದ್ರಿಂದ ಅಲ್ಲಾಡುತ್ತೆ, ಬಟ್ ಇದು ಯಾಕೋ ಇವತ್ತು ತುಂಬ ಅಲ್ಲಾಡ್ತಿದೆ. ಆಮೇಲೆ ಕರೆಕ್ಟಾಗಿ ನಾವು ನೋಡಿದ್ರೆ ಇದು ಕಟ್ಟಾಗ್ಬಿಟ್ಟಿದೆ. ಸೊ ಪ್ರಾಬ್ಲಮ್ ಅದೇ, ಆ ಜಾಯಿಂಟ್ ಬಂದು ಕಟ್ಟಾಗಿದೆ. ಹೊಸ ಥಂಡರ್ಬರ್ಡ್ ಓನರ್ಸ್ಗೆ ಇದಷ್ಟು ಗೆಸ್ ಮಾಡೋಕ್ಕಾಗಲ್ಲ. ಅವ್ರು ಅಂದ್ಕೋತಿರ್ತಾರೆ ಎಂಟೈರ್ ಗಾಡಿ ಇದು ಸ್ಪೀಡೋಮೀಟ್ರ್ ಅಲ್ಲಾಡ್ತಿರೋದು ನೋಡಿ, ಇದು ಏನೋ ಇಶ್ಯೂ ಇದೆ ಸ್ಪೀಡೋಮೀಟ್ರ್ ಇದೆ ಅಂತ. ವೈಬ್ರೇಷನ್ ಇದೆ ಬಟ್ ಏನಾದರೂ ಇನ್ನೂ ತುಂಬ ಅಲ್ಲಾಡ್ತಿದೆ ಅಂದರೆ ಕೆಳಗಡೆ ಇರ್ತಕ್ಕಂಥ ಓಡೋಮೀಟರ್ ಬ್ರ್ಯಾಕೆಟ್ ಅಂತಾರೆ ಅದು ಕಟ್ಟಾಗಿದೆ ಅಂತ ಅರ್ಥ. ಸೊ ನಾವು ಫಿಕ್ಸ್ ಮಾಡಿಕೊಂಡು, ಪ್ರಾಬ್ಲಮ್ ಏನಂದರೆ ಲಾಕ್ಡೌನ್ ಆದಮೇಲೆ ಅದು ಎಲ್ಲೂ ಸಿಗ್ತಾ ಇಲ್ಲ ಐಟಮ್ಮು. ಒಂದು ಶಾಪಲ್ಲಿ ವಿಚಾರಿಸ್ದೆ, ಆಮೇಲೆ ಸಿಟಿಗೆ ಹೋಗ್ಬಿಟ್ಟು ಎತ್ಕೊಂಬಂದೆ. ನೋಡೋಣ, ಹೋಗ್ಬಿಟ್ಟು ಮೆಕ್ಯಾನಿಕ್ ಹತ್ರ ಫಿಟ್ ಮಾಡಿಸ್ಕೊಂಬರೋಣ. A few moments later. ಇದೆ ಅದು ಹೋಲ್ಡರು ನೋಡಿ, ವಿ ಶೇಪಲ್ಲಿದೆ. ಸ್ಟಾಕ್ ಎಲ್ಲೂ ಸಿಗ್ತಾ ಇಲ್ಲ, ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಮಾತ್ರ ಸಿಗುತ್ತೆ. ಇದು ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಇದು ಎರಡನೇ ಸಲ ನಾನು ಚೇಂಜ್ ಮಾಡಿಸ್ತಾ ಇರೋದು. ನೋಡೋಣ, ನಮ್ಮ ಬೈ ಇಷ್ಟ ಇದ್ದಾರೆ. 10 ಒಂದು ಎರಡು ಮೂರು ಅಲ್ಲೊಂದು 10 ಇದೆಷ್ಟು ಇರ್ದು ಹಾಕಿದ್ ನೀವು? ಅದೇ 10. ಹ್ಞೂ, ಎಲ್ಲ 10. ಗೈಸ್ ಸಾರಿ ಗೈಸ್, ಜೋರು ಮಳೆ ಆದ ಕಾರಣ ಅಲ್ಲಿ ಫಿಟ್ಟಿಂಗ್ ತೋರ್ಸೋಕ್ಕಾಗಲಿಲ್ಲ. ನಾನು ಆಗಲೇ ಹೇಳ್ದಂಗೆ ಇದೆಲ್ಲ 10 ನಂಬರ್ ಸ್ಕ್ರೂಸು. ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ರ ಎಕ್ಸ್ಟೆನ್ಷನ್ ಏನೈತ್ರೆ, ಯಾಕಂದರೆ ಇಲ್ಲಿದೆಯಲ್ಲ ಹಿಂದೆ ಇರೋವಂಥ ಬೋಲ್ಟು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಈ ಬೋಲ್ಟ್ ಇದೆಯಲ್ಲ, ಇದನ್ನು ನಾರ್ಮಲ್ ಸ್ಪ್ಯಾನರಲ್ಲಿ ತೆಗಿಯೋಕ್ಕಾಗಲ್ಲ, ಎಕ್ಸ್ಟೆನ್ಷನ್ ಬೇಕು. ಯಾಕಂದರೆ ಇಲ್ಲಿ ವೈರ್ಗಳಿರೋದ್ರಿಂದ ನೀವು ಕೆಳಗಿಂದ ಎಕ್ಸ್ಟೆನ್ಷನ್ ಹಾಕ್ಬಿಟ್ಟು ತೆಗಿಬೇಕು. ಸೊ ಐ ರೆಕಮೆಂಡ್ ಯಾವಾಗಲೂ ಈ ಥರ ಇಶ್ಯೂ ಇದ್ದಾಗ ಇದನ್ನು ಆಚೆ ನೀವು ತೊಗೊಂಡು ಮೆಕ್ಯಾನಿಕ್ ಹತ್ರ ಹಾಕ್ಸ್ಕೊಳ್ಳಿ, ನೀವೇ ಟ್ರೈ ಮಾಡೋಕ್ಕೆ ಹೋಗಬೇಡಿ. ವೈರಿಂಗ್ ಎಲ್ಲ ಇರೋದ್ರಿಂದ ತೆಗಿಯೋದು ತುಂಬ ಕಷ್ಟ. ಸೊ ಇದು ಬಂದುಬಿಟ್ಟು ಇದಕ್ಕೇನು ಹೇಳ್ತಾರೆ ಅಂದರೆ ಓಡೋಮೀಟರ್ ಬ್ರ್ಯಾಕೆಟ್ ಅಂತಾರೆ, ಥಂಡರ್ಬರ್ಡ್ ಓಡೋಮೀಟರ್ ಬ್ರ್ಯಾಕೆಟು. ಇದು ಕಾಸ್ಟ್ ಬಂದು 90 ರುಪೀಸು. ಏನೋ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲದೆ ಇರೋದ್ರಿಂದ 100 ರುಪೀಸ್ ಎಲ್ಲ ತೊಗೋತಾರೆ. ಶೋರೂಮಲ್ಲೂ 120 ರುಪೀಸ್ ಏನೋ ಇದೆ, ಬಟ್ ಒರಿಜಿನಲ್ ಬರೋ ಥರ ಥಂಡರ್ಬರ್ಡ್ದು ಬರಲ್ಲ. ಬಟ್ ಓಕೆ, 1 ವರ್ಷ ಆರಾಮಾಗಿ ಓಡುತ್ತೆ. ಸೊ ದಟ್ಸ್ ಅಬೌಟ್ ಇಟ್ ಫಾರ್ ದಿಸ್ ವಿಡಿಯೋ. ನೆಕ್ಸ್ಟ್ ವೀಡಿಯೋಗೆ ಮತ್ತೆ ಸಿಗೋಣ. ಸಿ ಯು.